ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಭೂಮಶೆಟ್ಟಹಳ್ಳಿ ಕ್ಷೇತ್ರದ ಹಾಲಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಶ್ರೀಮತಿ ಸುನಂದಮ್ಮನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ @ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಮೇಡಮ್. ಮೇಡಮ್, ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ. ನನ್ನ ಹೆಸರು ಸುನಂದಮ್ಮ, ನಮ್ಮ ತಂದೆ ಹೆಸರು ಆಂಜನೇಯಪ್ಪ, ತಾಯಿ ಹೆಸರು ಬಸಮ್ಮ, ನಮ್ಮ ಯಜಮಾನರ ಹೆಸರು ವೆಂಕಟೇಶ್. ಮೇಡಮ್, ತಾವು ರಾಜಕೀಯಕ್ಕೆ ಯಾವಾಗ ಪ್ರವೇಶ ಮಾಡಿದ್ರಿ ಮೇಡಮ್? ನಾವು ರಾಜಕೀಯಕ್ಕೆ 5 ವರ್ಷ ಆಯ್ತು ಸರ್. ಮೇಡಮ್, ಆ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ಆದರ್ಶ ಗುರುಗಳು ಯಾರು? ನಮಗೆ ಪ್ರೋತ್ಸಾಹಿಸಿದ ಆದರ್ಶ ಗುರುಗಳು ಅಂದ್ರೆ ಸುಧಾಕರ್, ಡಾಕ್ಟರ್ ಸುಧಾಕರ್ ಅವರು, ಮಾಜಿ ಶಾಸಕ. ಓಕೆ ಮೇಡಮ್. ಮತ್ತೆ ನಮ್ಮ ಯಜಮಾನರು ನನಗೆ ತುಂಬಾ ಪ್ರೋತ್ಸಾಹ ಕೊಟ್ಟರು, ಅವರು ಕೂಡ ನಮಗೆ ಆದರ್ಶ ಗುರುಗಳು. ಓಕೆ ಮೇಡಮ್, ತುಂಬಾ ಒಳ್ಳೆ ವಿಚಾರ. ಮೇಡಮ್, ಈಗ ತಾವು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ 1 ವರ್ಷ ಕಾಲ ಅವಧಿ ಆಗ್ತಾ ಬಂದಿದೆ. ಈ 1 ವರ್ಷ ಕಾಲ ಅವಧಿಯಲ್ಲಿ ತಮ್ಮ ಒಂದು ಕ್ಷೇತ್ರದಲ್ಲಿ ತಾವು ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ ಮೇಡಮ್? ನಮ್ಮ ಕ್ಷೇತ್ರದಲ್ಲಿ ತುಂಬಾ ನೀರಿನ ಸಮಸ್ಯೆ ಇತ್ತು ಸರ್, ಅಲ್ಲೆಲ್ಲಿ ಬೋರ್ವೆಲ್ ಹಾಕ್ಸಿದ್ದೀವಿ, ಮತ್ತೆ ಸಿಮೆಂಟ್ ರೋಡ್ ಕೂಡ ಹಾಕ್ಸಿದ್ದೀವಿ, ಮತ್ತೆ ಸ್ಕೂಲ್ಗೆ ಸ್ವಲ್ಪ ಇದು ಮಾಡಿದ್ದೀವಿ ಸರ್, ರಿಪೇರಿ ಮಾಡಿಸಿದ್ರೆ, ರಿಪೇರಿ ಮಾಡಿಸಿದ್ದೀವಿ. ಮತ್ತೆ ಇದು ಕೃಷಿ ಹೊಂಡ, ಚೆಕ್ ಡ್ಯಾಮ್ಸ್ ಎಲ್ಲ ಮಾಡಿಸಿ ಎಲ್ಲ ಮಾಡಿಸಿದ್ದೀರಾ. ಇನ್ನು ಮುಂದೆ ಉಳಿದಿರೋ ಕಾಲಾವಧಿಯಲ್ಲಿ ಏನೇನು ಮಾಡ್ಬೇಕು ಅನ್ಕೊಂಡಿದ್ದೀರಾ ತಮ್ಮ ಒಂದು ಕ್ಷೇತ್ರದಲ್ಲಿ ಸರ್? ಗೌರ್ಮೆಂಟ್ ಇಂದ ಬಂದ ಹಣದಲ್ಲಿ ಇನ್ನು ಮುಂದೆ ಸ್ಕೂಲ್ದು, ಮತ್ತೆ ಮಕ್ಕಳದು, ಮತ್ತೆ ಅಂಗನವಾಡಿದು, ಇನ್ನು ಮುಂದೆ ಬರೋ ಅವಕಾಶಗಳು ಮಾಡ್ತೀವಿ ಸರ್. ಮೇಡಮ್, ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಶಿಕ್ಷಣ ಹಾಗೂ ಶಾಲೆಗಳು ಅತಿ ಮುಖ್ಯ ಪಾತ್ರ ವಹಿಸುತ್ತೆ. ಆ ಶಿಕ್ಷಣ ಮತ್ತು ಶಾಲೆಗಳಿಗೆ ತಾವು ಒಂದು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಹಾಗೂ ಒಂದು ಎಜುಕೇಟೆಡ್ ಆಗಿ ತಮ್ಮ ಒಂದು ಕ್ಷೇತ್ರದಲ್ಲಿ ತಾವು ಶಿಕ್ಷಣಕ್ಕೆ ಯಾವ ರೀತಿ ಆದ್ಯತೆ ಕೊಟ್ಟಿದ್ದೀರ? ಸರ್, ನಾವು ಆಗಾಗ ಸ್ಕೂಲ್ಗೆ ಹೋಗಿ ರಿಸಲ್ಟ್ ಮಾಡ್ತಾ ಇರ್ತೀವಿ, ಅಲ್ಲಿ ಏನಾದರೂ ತೊಂದರೆಗಳಿದ್ರೆ ಅದು ಸರಿ ಮಾಡಿಸ್ತಿ ಬರ್ತಾ ಇದ್ದೀವಿ ಸರ್. ಓಕೆ ಮೇಡಮ್. ಮೇಡಮ್, ಸ್ಕೂಲ್ಸಿಗೆ ತಾವು ತಮ್ಮ ಒಂದು ಕ್ಷೇತ್ರದಲ್ಲಿ ಏನೇನು ಕೆಲಸ ಕಾರ್ಯಗಳು ಮಾಡಿದ್ದೀರಾ, ಅಭಿವೃದ್ಧಿ ಮಾಡಿದ್ದೀರಾ ಸ್ಕೂಲ್ಸಿಗೆ ಅಂತ? ಸರ್, ಇದು ಸ್ಕೂಲ್ದು ರಿಪೇರಿ ಸ್ವಲ್ಪ ಇತ್ತು, ಮೇಲ್ಚಾವಣಿಯಲ್ಲಿ ಸೋರ್ತಾ ಇತ್ತು, ಅದೆಲ್ಲ ಇದು ರಿಪೇರಿ ಮಾಡಿಸಿದ್ದೀವಿ, ಮತ್ತೆ ಕಾಂಪೌಂಡ್ಸ್ ಹಾಕಿದ್ದೀವಿ, ಮತ್ತೆ ಇದು ಇದರಲ್ಲಿ ಕೊಠಡಿಗಳು ಅಲ್ಲ ಮಾಡೋ ಕೊಠಡಿಗಳು ಇರ್ತಾ ಇಲ್ಲ, ಅದರ ರಿಪೇರಿ ಮಾಡಿಸಿದ್ದೀವಿ ಸರ್. ತುಂಬಾ ಒಳ್ಳೆ ವಿಚಾರ ಮೇಡಮ್. ಮೇಡಮ್, ತಾವು ಕೂಡ ಒಂದು ಮಹಿಳೆಯಾಗಿ ಈಗ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದೀರ, ತಮ್ಮ ಒಂದು ಕ್ಷೇತ್ರದ ಮಹಿಳೆಯರಿಗೆ ತಾವು ಯಾವ ರೀತಿ ಆದ್ಯತೆ ಕೊಡ್ತಾ ಇದ್ರ ಮೇಡಮ್? ಸರ್, ಮಹಿಳೆಯರಿಗೆ ಸ್ತ್ರೀಶಕ್ತಿ ಸಂಘಗಳಿಂದ ಇದು 0% ಇಂಟ್ರೆಸ್ಟ್ ಇಂದ ಬ್ಯಾಂಕ್ಗಳಿಂದ ಲೋನ್ ಕೊಡಿಸ್ತಾ ಇದ್ದೀವಿ, ಮತ್ತೆ ಟೈಲರಿಂಗ್ ಮಿಷನ್ ಎಲ್ಲ ಕೊಡಿಸ್ತಾ ಇದ್ದೀವಿ, ಟೈಲರಿಂಗ್ ಮಿಷನ್ ಎಲ್ಲ ಕೊಡಿಸ್ತಾ ಇದ್ದೀವಿ. ಮಹಿಳೆಯರು ಆಗಾಗ ತಮ್ಮ ಸಮಸ್ಯೆಗಳು ಬಂದು ನಮ್ಮ ಹತ್ರ ವಿಚಾರಣೆ ಮಾಡ್ತಾ ಇರ್ತಾರೆ, ಅದನ್ನು ಹೋಗಿ ಬಗೆಹರಿಸ್ತಾ ಬರ್ತಾ ಇರ್ತೀವಿ. ತುಂಬಾ ಒಳ್ಳೆ ವಿಚಾರ ಮಾಡಿದ್ರು ಮೇಡಮ್. ಮೇಡಮ್, ತಮ್ಮ ಒಂದು ಕ್ಷೇತ್ರದ ಅಂಗವಿಕಲರಿಗೆ ತಾವು ಯಾವ ರೀತಿ ಆದ್ಯತೆ ಕೊಡ್ತಾ ಇದ್ದೀರಾ? ಸರ್, ಅವರಿಗೆ ಬೈಸ್ಕೇಲ್ ಮತ್ತು 3-ಚಕ್ರದ ದ್ವಿಚಕ್ರ ವಾಹನ ಎಲ್ಲ ಕೊಡಿಸ್ತಾ ಇರ್ತೀವಿ, ಅವರಿಗೆ ತುಂಬಾ ನಾವು ಆದ್ಯತೆ ಕೊಡ್ತಾ ಇರ್ತೀವಿ ಸರ್. ಓಕೆ ಮೇಡಮ್. ಮೇಡಮ್, ಸ್ವಚ್ಛತೆ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ, ಮತ್ತೆ ತಮ್ಮ ಒಂದು ಕ್ಷೇತ್ರದಲ್ಲಿ ತಾವು ಸ್ವಚ್ಛತೆಯನ್ನು ಯಾವ ರೀತಿ ಕಾಪಾಡ್ತಾ ಇದ್ದೀರಾ? ಸರ್, ನಾವು ಆವಾಗ ಹೋಗಿ ಇದು ಪಂಚಾಯತಿಗೆ ಹೋಗಿ ಎಲ್ಲ ಡಾಕ್ಟರ್ ಕರೆಸಿ ಎಲ್ಲ ಊರಲ್ಲೆಲ್ಲ ನೋಡ್ಕೊಳ್ಳೋದು, ಮತ್ತೆ ಆಶಾ ವರ್ಕರ್ ಅವ್ರ ಹತ್ರ ಮೀನುಗಳು ಇದು ತೊಟ್ಟಿಗೆ ಹಾಕೋದು ಎಲ್ಲ ಕ್ಲೀನ್ ಮಾಡಿಸೋದು ಮಾಡ್ತಾ ಇರ್ತೀವಿ. ಮಾಡ್ತಾ ಇರ್ತೀರಾ, ಸ್ವಚ್ಛತೆಗೆ ತಾವು ಜಾಸ್ತಿ ಆದ್ಯತೆ ಕೊಡ್ತಾ ಇದ್ದೀರಾ? ಖಂಡಿತ ಮೇಡಮ್. ಮೇಡಮ್, ರಾಜಕೀಯ ಅಂದ್ರೆ ತಮ್ಮ ಪ್ರಕಾರ ಏನು ಮೇಡಮ್? ರಾಜಕೀಯ ಅಂದ್ರೆ ನಮ್ಮ ಪ್ರಕಾರ ಸಮಾಜ ಸೇವೆ ಮಾಡೋ ಸರ್. ಮೇಡಮ್, ಅಷ್ಟು ಪಕ್ಷಗಳಿವೆ, ತಾವು ಕಾಂಗ್ರೆಸ್ ಪಕ್ಷವನ್ನೇ ಯಾಕೆ ಸೇರ್ಪಡೆ ಆದ್ರಿ ಮೇಡಮ್? ಕಾಂಗ್ರೆಸ್ ಪಕ್ಷ ಮೊದಲಿನಿಂದ ತುಂಬಾ ಬಡವರಿಗೂ ತುಂಬಾ ಅನುಕೂಲ ಮಾಡಿಕೊಟ್ಟಿದೆ. ಸುಮಾರು ಅಂದ್ರೆ ಇಂದಿರಾ ಗಾಂಧಿ ಅವ್ರ ಕಾಲದಿಂದಲೂ ಮಹಿಳೆಯರಿಗೆ ತುಂಬಾ ಆದ್ಯತೆ ಕೊಟ್ಟಿದೆ ಸರ್. ಮತ್ತೆ ಇದು ಪೆನ್ಷನ್ಸ್ ಎಲ್ಲ ಕೊಡ್ತಾ ಇದೆ, ಮತ್ತೆ ಎಲ್ಲ ಬಡವರಿಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದೆ ಸರ್, ಅದಕ್ಕೆ ನಮ್ಗೆ ತುಂಬಾ. ಮೇಡಮ್, ಕೊನೆಯಾಗಿ ತಮ್ ಕೇಳ್ಬೇಕಂದ್ರೆ, ಮುಂಬರುವ 2018ನೇ ವಿಧಾನಸಭೆ ಚುನಾವಣೆ ಪರವಾಗಿ ತಮ್ಮ ಒಂದು ಕ್ಷೇತ್ರದ ಯುವಕರಿಗೆ ತಾವು ಏನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಿ? ಸರ್, ನಮ್ಮ ಮಾಜಿ ಶಾಸಕರು ಹಿಂದೆ ಅವರು ಏನೇನು ಅನುಕೂಲಗಳು ಮಾಡಿಕೊಟ್ಟವರೇ, ಮತ್ತು ಅವರ ವ್ಯಕ್ತಿತ್ವದ ಮೇಲೆ ಅವರನ್ನು ಹೇಗೆ ಆ ಮನುಷ್ಯ ಹೇಗಿದ್ದಾರೆ ಏನು ಅಂತ ಅವರು ತುಂಬಾ ಇದು ನಮಗೂ ಕೂಡ ತುಂಬಾ ಅನುಕೂಲಗಳು ಮಾಡಿಕೊಟ್ಟವ್ರೆ, ಮತ್ತೆ ಯುವಕರು ಕೂಡ ತುಂಬಾ ಅನುಕೂಲ ಮಾಡಿಕೊಟ್ಟವ್ರೆ ಸರ್. ಅವರಿಗೆ ನಿಮ್ಮೆಲ್ಲರೂ ಯುವಕರು ಮತ್ತು ಮಹಿಳೆಯರು ಕೂಡ ತುಂಬಾ ಅವರಿಗೆ ಧೈರ್ಯ ಕೊಟ್ಟಿದ್ದಾರೆ ಸರ್. ಯಾವುದ್ರಲ್ಲೂ ಕೂಡ ಮುಂದೆ ಬರಕ್ಕೆ ಅವರಿಂದ ಧೈರ್ಯ ಕೊಟ್ಟು ಅವರಿಗೆ ತುಂಬಾ ಅವರಿಗೆ ನಮ್ಮ ಪರವಾಗಿ ನಿಮ್ಮ ಅಮೂಲ್ಯವಾದ ಮತಗಳನ್ನು ಕೊಟ್ಟು ಅವರನ್ನು ಮುಂಬರುವ
ಚುನಾವಣೆಯಲ್ಲಿ ಅವರಿಗೆ ಗೆಲ್ಲಿಸಬೇಕೆ ಅಂತ ನಮ್ಮ ಅಭಿಪ್ರಾಯ ಕೊಟ್ಟು ಇಂತ ತಮ್ಮ ಒಂದು ರಾಜಕೀಯ ವಿಚಾರವನ್ನು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಪರವಾಗಿ ಧನ್ಯವಾದಗಳು. ತಾವು ಕೇಳಿದ್ರಲ್ಲ ವೀಕ್ಷಕರೇ, ಹಾಲಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಶ್ರೀಮತಿ ಸುನಂದಮ್ಮನ್ ಅವರ ಮಾತುಗಳು. ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗ್ ಆನ್ ಮಾಡಿ www.politicians.in.india.com. ಜೈ ಹಿಂದ್, ಜೈ ಕರ್ನಾಟಕ.